ಹೋದ ವಾರ ನನ್ನ ವಿಡಿಯೋನಲ್ಲಿ ನಾನು ಕೇಳಿದೆ ಅದನ್ನ ಸಜೆಷನ್ಸ್ ಇದ್ರೆ ಹೇಳಿ ಅಂತ. ಸೊ ಯಾರೋ ಬೇಕಿಂಗ್ ಇನ್ನ ಜಾಸ್ತಿ ಮಾಡಿ ಅಂತ ಹೇಳಿದ್ರು. ದೆನ್ ಐ ರಿಯಲೈಸ್ ಎಷ್ಟೊಂದು ದಿವಸ ಆಯಿತು ನಾನು ಬೇಕ್ ಮಾಡಿ ಅಂತ. ಸೊ ಇವತ್ತೊಂದು ಹೆಲ್ದಿಯಾಗಿರೋದು ಒಂದು ಕೇಕ್ ಮಾಡೋಣ. ಹೇ, ವೆಲ್ಕಮ್ ಬ್ಯಾಕ್ ಟು ಬಾಕಾಸ್ ಕಿಚನ್. ನನ್ನ ಹೆಸರು ನವೀನ್. ಇವತ್ತು ನಾನು ರವೆ ಹಾಕಿ ಒಂದು ಕೇಕ್ ಮಾಡ್ತಾ ಇದ್ದೀನಿ. ಇದೊಂದು ಮಿಡ್ಲ್ ಈಸ್ಟರ್ನ್ ಕೇಕ್ ಬರುತ್ತೆ, ರೆವಾನಿ ಅಂತ. ಅದೇ ಥರನೇ ಇದು, ಬಟ್ ನಾನು ಸಕ್ಕರೆ ಬದಲು ಬೆಲ್ಲ ಹಾಕಿ ಮಾಡ್ತಾ ಇದ್ದೀನಿ, ಒಂದು ಸ್ವಲ್ಪ ಅಟ್ಲೀಸ್ಟ್ ಹೆಲ್ದಿಯಾಗಿರಲಿ ಅಂತ. ಸೊ ಈ ಕೇಕ್ ಒಂಥರ ಮಾಯಿಸ್ಟ್ ಕೇಕ್ ಇದು. ಸೊ ಇದ್ರ ಮೇಲೆ ಒಂದು ಸಿರಪ್ ಹಾಕಿ ಮಾಡಬೇಕು. ಸೊ ಸಖತ್ ಟೇಸ್ಟಿಯಾಗಿರುತ್ತೆ. ಸೊ ಐ ಆಮ್ ಶ್ಯೂರ್ ನಿಮಗೆ ಇಷ್ಟ ಆಗುತ್ತೆ ಅಂತ. ಇದನ್ನ ಶುರು ಮಾಡೋದಕ್ಕಿಂತ ಮುಂಚೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇವಾಗ ಶುರು ಮಾಡೋಣ. ಸೊ ಮೊದಲು ಇದಕ್ಕೆ ನಾವು ಅವೆನ್ನ ಆನ್ ಮಾಡ್ಕೊಳ್ಳೋಣ. ಅದು ಹೀಟ್ ಆಗೋದಕ್ಕೆ ನಾವು ಬೇರೆ ಎಲ್ಲದನ್ನು ರೆಡಿ ಮಾಡ್ಕೊಬೋದು. ನಾನು ಇದನ್ನ 180 degrees ಹಾಕ್ತಾ ಇದ್ದೀನಿ. ನಂದು 175 to 200 ಇದೆ, ಅದ್ರ ಮಧ್ಯ ಹಾಕ್ತಾ ಇದ್ದೀನಿ. ರಫ್ಲಿ 180 degrees ಅಂತ ಹಾಕ್ತಾ ಇದ್ದೀನಿ. ಆಮೇಲೆ ಇದನ್ನ ಫ್ಯಾನ್ ಮೋಡ್ಗೆ ಹಾಕೋಣ. ಫ್ಯಾನ್ ಮೋಡ್ ಇದ್ದರೆ ಫ್ಯಾನ್ ಮೋಡ್ಗೆ ಹಾಕಿ, ಆವಾಗ ಮೇಲ್ಗಡೆ ಒಂದು ಕ್ರಸ್ಟ್ ಥರ ಬರುತ್ತೆ, ಚೆನ್ನಾಗಿ ಬರುತ್ತೆ. ಓಕೆ, ಇದು ಹೀಟ್ ಆಗೋತ್ತಿಗೆ ನಾವು ಬೇರೆ ಇಂಗ್ರೀಡಿಯೆಂಟ್ಸ್ನೆಲ್ಲ ರೆಡಿ ಮಾಡ್ಕೊಬೋದು. ಓಕೆ, ಮೊದಲು ಇದಕ್ಕೆ ನಾವು ಇದಕ್ಕೆ ಬೇಕಾಗಿರೋ ಡ್ರೈ ಇಂಗ್ರೀಡಿಯೆಂಟ್ಸ್ನೆಲ್ಲ ಅದನ್ನು ಒಂದು ಬೌಲಲ್ಲಿ ಹಾಕೋಣ. ನಾನು ಇದಕ್ಕೆ 1.5 ಕಪ್ಪಷ್ಟು ರವೆ ಹಾಕೊತಾ ಇದ್ದೀನಿ. ಇದು ಉಪ್ಪಿಟ್ಟು ರವೆ ಹಾಕೊತಾ ಇದ್ದೀನಿ, ಸ್ವಲ್ಪ ಕೋರ್ಸಾಗಿರುತ್ತೆ ಇದು. ಅದಾದಮೇಲೆ ಇದಕ್ಕೆ 1/2 ಕಪ್ಪಷ್ಟು ಮೈದಾ ಹಾಕೊತಾ ಇದ್ದೀನಿ. ಆಮೇಲೆ 1/2 ಕಪ್ಪಷ್ಟು ಒಣಕೊಬ್ಬರಿ. ಇದು ಫುಲ್ಲು ಪುಡಿಪುಡಿಯಾಗಿದ್ದರೆ ಚೆನ್ನಾಗಿರುತ್ತೆ. ತುಂಬ ದೊಡ್ಡದಾಗಿದ್ದರೆ ಬೇಕಾದ್ರೆ ಮಿಕ್ಸಿಗೆ ಹಾಕ್ಕೊಂಡು ಹಾಕ್ಕೊಬೋದು. 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡ್ರ್ ಹಾಕೊತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ. ಇವಾಗ ಇನ್ನೊಂದು ಬಟ್ಲಲ್ಲಿ ನಾವು ವೆಟ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಅದನ್ನು ಹಾಕೋಣ. ಸೊ ಇದಕ್ಕೆ 3 ಎಗ್ ಬೇಕು. ಸೊ ಅದನ್ನು ಒಂದು ಫ್ಲ್ಯಾಟ್ ಸರ್ಫೇಸ್ ಮೇಲೆ ಈ ಥರ ಒಡೆದ್ಬಿಟ್ಟು ಹಾಕೋಣ. ಕೇರ್ಫುಲ್ ಆಗಿರಬೇಕು, ಎಗ್ಗಲ್ಲಿರೋ ಶೆಲ್ ಯಾವುದು ಬೀಳಬಾರ್ದು. ಒಳಗಡೆ 1/2 ಕಪ್ಪಷ್ಟು ಬೆಲ್ಲ ಹಾಕೊತಾ ಇದ್ದೀನಿ. ಬೆಲ್ಲ ಫುಲ್ ಪುಡಿಪುಡಿಯಾಗಿದೆ ನಂದು. ಪುಡಿಪುಡಿಯಾಗಿಲ್ಲ ಅಂದರೆ ಫುಲ್ಲು ಒಂದು ಮಿಕ್ಸಿನಲ್ಲಿ ಹಾಕ್ಕೊಂಡು ಪುಡಿ ಮಾಡಿಕೊಂಡು ಹಾಕೊಬೋದು. ಸೊ ಇದಕ್ಕೆ ನಾನು ಒಂದು 1/4 ಟೀ ಸ್ಪೂನಷ್ಟು ವೆನಿಲಾ ಎಕ್ಸ್ಟ್ರಾಕ್ಟ್ ಹಾಕೊತಾ ಇದ್ದೀನಿ. ಅದಾದಮೇಲೆ 1 ಆರೆಂಜ್ದು ಸಿಪ್ಪೆನ ತುರಿದು ಹಾಕೊತಾ ಇದ್ದೀನಿ. ಆಮೇಲೆ ಇದಕ್ಕೆ 1 ಕಪ್ಪಷ್ಟು ನಾನು ಗ್ರೀಕ್ ಯೋಗರ್ಟ್ ಹಾಕೊತಾ ಇದ್ದೀನಿ. ನಿಮ್ಮಲ್ಲಿ ಪ್ಲೇನ್ ಯೋಗರ್ಟ್ ಇದ್ದರೆ ಅದನ್ನು ಹಾಕೊಬೋದು. ಆಮೇಲೆ ಕೊನೆಯಲ್ಲಿ ಇದಕ್ಕೆ ಒಂದು 1/2 ಕಪ್ಪಷ್ಟು ಎಣ್ಣೆ ಹಾಕೊತಾ ಇದ್ದೀನಿ. ಓಕೆ, ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಗ್ಸ್ ಎಲ್ಲ ಫುಲ್ಲು ನೀಟಾಗಿ ಬ್ರೇಕ್ ಆಗಬೇಕು. ಎಗ್ ವೈಟ್ದು ಯಾವುದು ಸ್ಟ್ಯಾಂಡ್ಸ್ ಇರಬಾರ್ದು, ಫುಲ್ಲು ಸ್ಮೂತಾಗಿರಬೇಕು. ಓಕೆ, ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ವೆಟ್ ಇಂಗ್ರೀಡಿಯೆಂಟ್ಸ್ ಎಲ್ಲದನ್ನು ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕೋಣ. ಇವಾಗ ಇದನ್ನು ಫುಲ್ ಮಿಕ್ಸ್ ಮಾಡ್ಕೋಣ. ಇದು ಬೌಲ್ ಕೆಳಗಡೆ ಫುಲ್ಲು ಡ್ರೈ ಇಂಗ್ರೀಡಿಯೆಂಟ್ಸ್ ಇರಬಾರ್ದು, ಫುಲ್ ನೀಟಾಗಿ ಎಲ್ಲ ಮಿಕ್ಸ್ ಆಗಬೇಕು. ಇವಾಗ ನೀಟಾಗಿ ಮಿಕ್ಸ್ ಆಗಿದೆ ಇದು, ಫುಲ್ ನೋಡೋಕ್ಕೆ ಚೆನ್ನಾಗಿದೆ. ಫುಲ್ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಿದೆ. ಇವಾಗ ಒಂದು ಕೇಕ್ ಪ್ಯಾನ್ ತೊಗೋಣ. ಕೇಕ್ ಪ್ಯಾನು ಈ ಥರ ರೌಂಡ್ ಆಗಿರ್ಬೋದು, ಇಲ್ಲ ಸ್ಕ್ವೇರ್ ಆಗಿರೋದು ಯಾವುದನ್ನು ತೊಗೊಬೋದು. ಇದನ್ನು ತೊಗೊಂಡು ಇವಾಗ ಒಂದು ಸ್ವಲ್ಪ ಎಣ್ಣೆ ಇಲ್ಲಾಂದರೆ ತುಪ್ಪ ಏನಾನ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಗ್ರೀಸ್ ಮಾಡ್ಕೋಣ. ನಿಮಗೆ ಬೇಕಂದರೆ ಒಂದು ಸ್ವಲ್ಪ ರವೆ ಹಾಕೊಬೋದು ಕೆಳಗಡೆ. ಫುಲ್ ಒಂದು ಲೇಯರ್ ರವೆ ಹಾಕಿದ್ರೆ ಅವಾಗ ಈಸಿಯಾಗಿ ಆಚೆ ಬರುತ್ತೆ. ಇವಾಗ ಈ ಕೇಕ್ ಮಿಕ್ಸ್ನ ಹಾಕ್ಕೊಳ್ಳೋಣ. ನಿಧಾನಕ್ಕೆ ಹಾಕ್ಕೊಂಡು ಫುಲ್ ಒಂದು ಸ್ಪ್ಯಾಚುಲಾ ತೊಗೊಂಡು ನೀಟಾಗಿ ಲೆವೆಲ್ ಮಾಡ್ಕೊಳ್ಳೋಣ. ಓಕೆ, ಒಂದು ಸತಿ ಈ ಥರ ಶೇಕ್ ಮಾಡಿದ್ರೆ ಅದು ಒಂದು ಸ್ವಲ್ಪ ಲೆವೆಲ್ ಆಗುತ್ತೆ. ಇವಾಗ ಇದನ್ನು ಅವೆನಲ್ಲಿ ಇಡೋಣ. ಫುಲ್ ಮಿಡ್ಲಲ್ಲಿ ಇಡ್ತಾ ಇದ್ದೀನಿ, ಆವಾಗ ಅದು ಕರೆಕ್ಟಾಗಿ ಬೇಕಾಗುತ್ತೆ. ಅರೌಂಡ್ 20 to 25 minutes ತೊಗೊಳುತ್ತೆ. ಸೊ ಇದು ಬೇಕಾಗೋದಕ್ಕೆ ಇನ್ನೊಂದು 10-15 ನಿಮಿಷ ಬೇಕು. ಸೊ ಅಷ್ಟರಲ್ಲಿ ಇದಕ್ಕೊಂದು ಸಿರಪ್ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಬಟ್ಲಲ್ಲಿ 1 ಕಪ್ಪಷ್ಟು ಬೆಲ್ಲ ಹಾಕೊತಾ ಇದ್ದೀನಿ. ಆಮೇಲೆ 1 ಕಪ್ಪಷ್ಟು ನೀರು ಹಾಕೊತಾ ಇದ್ದೀನಿ. ಆಮೇಲೆ ಇದಕ್ಕೆ 1/4 ಭಾಗ ಅಷ್ಟು ನಿಂಬೆಹಣ್ಣು ಹಾಕೊತಾ ಇದ್ದೀನಿ. ಅದ್ರದ್ದು ರಸ ಹಾಕ್ಕೊಂಡು ಆ ಸಿಪ್ಪೆನೂ ಹಾಕೋಣ, ಅದ್ರದ್ದು ಒಂದು ಸ್ವಲ್ಪ ಫ್ಲೇವರ್ ಬರುತ್ತೆ ಚೆನ್ನಾಗಿ. ಇದೊಂದು 2 ನಿಮಿಷ ಸಿಮರ್ ಆಗಲಿ. ಆಮೇಲೆ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಓಕೆ, ಅಷ್ಟೇ ಸಿಂಪಲ್ ಸಿರಪ್ ಮಾಡೋದು. ಈ ಸಿರಪ್ಗೆ ಬೇಕಾದ್ರೆ ಬೇರೆ ಬೇರೆ ಫ್ಲೇವರ್ಸ್ ಹಾಕ್ಕೊಬೋದು. ರೋಸ್ ಫ್ಲೇವರ್ ಹಾಕ್ಕೊಬೋದು, ಇಲ್ಲಾಂದರೆ ಆರೆಂಜ್ ಬ್ಲಾಸಮ್ ಹಾಕ್ಕೊಬೋದು. ಸೊ ಆ ಥರ ನಿಮ್ಗೆ ಯಾವ ಥರ ಫ್ಲೇವರ್ ಇಷ್ಟ ಆಗುತ್ತೋ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಇವಾಗ ಕೇಕ್ ಸಕಲಾಗಿದೆ. ಇವಾಗ ಇದನ್ನು ನೀಟಾಗಿ ಸ್ಕ್ವೇರಾಗಿ ಕಟ್ ಮಾಡ್ಕೊಳ್ಳೋಣ. ತೆಗೆದಿದ ತಕ್ಷಣ ಇದನ್ನು ಕಟ್ ಮಾಡಬೇಕು, ಆವಾಗಲೇ ಸಿರಪ್ ಹಾಕಬೇಕು. ಸೊ ನೀಟಾಗಿ ಇದನ್ನು ಸ್ಕ್ವೇರಾಗಿ ಕಟ್ ಮಾಡೋಣ. ಆಮೇಲೆ ನಾವು ಮಾಡ್ಕೊಂಡಿರೋ ಫುಲ್ ಸಿರಪ್ ಹಾಕ್ಕೊಳ್ಳೋಣ. ಮೆತ್ತಗೆ ಹಾಕ್ಕೊಳ್ಳೋಣ, ಎಲ್ಲ ಅಬ್ಸಾರ್ಬ್ ಆಗಲಿ ನೀಟಾಗಿ. ಅದಾದಮೇಲೆ ಚೆನ್ನಾಗಿ ಹೀರ್ಕೊಳ್ಳಿ ಕೇಕ್ ಎಲ್ಲದನ್ನು. सो ಅದನ್ನ ಸರ್ವ್ ಮಾಡಬೇಕಾದ್ರೆ ಅದರ ಮೇಲೆ ಒಂದು ಸ್ವಲ್ಪ ಒಣಕೊಬ್ಬರಿ ಹಾಕಿ ಸ್ವಲ್ಪ ಪುಡಿ ಮಾಡಿರೋ ಪಿಸ್ತಾಶಿ ಹಾಕೊಂಡ್ರೆ ಸಕ್ಕತ್ತಾಗಿರುತ್ತೆ. ಇದರ ಮೇಲೆ ಆಕ್ಚುಲಿ ವಿಪ್ ಕ್ರೀಮ್ ಹಾಕೊಂಡ್ರೂ ಸಕ್ಕತ್ತಾಗಿರುತ್ತೆ. ಸೋ ಅದನ್ನು ಟ್ರೈ ಮಾಡಿ. ಈ ಕೇಕ್ ನೀವು ಟ್ರೈ ಮಾಡಿ, ನಿಮಗೆ ಇದು ಗ್ಯಾರಂಟಿ ಇಷ್ಟ ಆಗುತ್ತೆ. ಆಮೇಲೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಹೆಂಗಾಯ್ತು ಅಂತ. ನಿಮಗೆ ಬೇರೆ ಏನಾದರೂ ಸಜೆಷನ್ಸ್ ಇದ್ರೂ ಅಷ್ಟೇ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಮುಂದೆ ಅದರದ್ದು ವಿಡಿಯೋಸ್ ಮಾಡ್ತೀನಿ. ಸೋ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಓಕೆ, ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಬಾಯ್.